ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಾನು ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅಕಾಡೆಮಿಯಲ್ಲಿ ನಾನು ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ ಸೊ ಎಲ್ಲರೂ ಬಹಳ ದಿನದಿಂದ ವೇಟ್ ಮಾಡ್ತಾ ಇರುವಂತಹ ಈ ಒಂದು ಗೆಜೆಟೆಡ್ ಪ್ರೊಫೆಷನರ್ಸ್ ಗಳ ಒಂದು ಹುದ್ದೆಗೋಸ್ಕರ ಅಧಿಸೂಚನೆಯನ್ನ ನಿನ್ನೆಯಷ್ಟೇ ಹೊರಡಿಸಲಾಗಿದೆ ಸೊ ಅದರ ಕುರಿತಾಗಿ ಇವತ್ತಿನ ಭಾಗದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಓಕೆ ಸೊ ನೋಡಿ ಈ ಒಂದು ಹುದ್ದೆ ಕುರಿತಾಗಿ ನಾನು ಹೇಳ್ಬೇಕಂದ್ರೆ ಸೊ ಟೋಟಲ್ ಆಗಿ ಇಲ್ಲಿ ಇದೆ ಅಲ್ಲ ಸೊ ಎಷ್ಟು ಈ ಹೆಚ್ ಕೆ ಆಗಿರ್ಬಹುದು ನಾನ್ ಹೆಚ್ ಕೆ ಆಗಿರ್ಬಹುದು ಸೊ ಎರಡಕ್ಕೂ ಸೇರಿ ಇಷ್ಟು ಅಂತ ಈ ಒಂದು ಹುದ್ದೆಗಳನ್ನ ಕರೆಯಲಾಗಿದೆ ಸೊ ಅದರ ಕುರಿತಾಗಿ ನಾನು ಹೇಳ್ಬೇಕಂದ್ರೆ ಸೊ ನೋಡಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೊ ತೊಂಬತ್ನಾಲ್ಕು ಎನ್ ಹೆಚ್ ಕೆ ಅಂದ್ರೆ ನಾನ್ ಎಚ್ ಕೆ ಹುದ್ದೆಗಳು ಮತ್ತೆ ಹನ್ನೆರಡು ಹೆಚ್ ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಆಗಿದೆ ಅಂದರೆ ಟೋಟಲ್ ಆಗಿ ಒಂದೂರ ಆರು ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಕರೆಯಲಾಗಿದೆ ಸೊ ನೋಡಿ ಇಲ್ಲಿ ಯಾವ ಯಾವ ಭಾಗಕ್ಕೆ ಎಷ್ಟು ಹುದ್ದೆಗಳನ್ನ ಡಿವೈಡ್ ಮಾಡಲಾಗಿದೆ ಅಂತ ಹೇಳ್ಬೇಕಂದ್ರೆ ಸೊ ಕರ್ನಾಟಕ ಪೊಲೀಸ್ ಸೇವೆಗಳು ಆರಕ್ಷಕ ಉಪಾಧ್ಯಕ್ಷರು ಅದಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಮೂರು ಪೋಸ್ಟ್ಗಳು ಕರ್ನಾಟಕ ವಾಣಿಜ್ಯ ತೆರಿಗೆ ಸೇವೆಗಳು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಸೊ ಅದಕ್ಕೆ ಎರಡು ಪೋಸ್ಟ್ಗಳು ಕರ್ನಾಟಕ ಕಾರ್ಮಿಕ ಸೇವೆಗಳು ಸಹಾಯಕ ಕಾರ್ಮಿಕ ಆಯುಕ್ತರು ಎರಡು ಪೋಸ್ಟ್ಗಳು ಸೊ ಟೋಟಲ್ ಆಗಿ ಎ ಗ್ರೂಪ್ಗೆ ಏಳು ಪೋಸ್ಟ್ ಗಳನ್ನ ಕರೆಯಲಾಗಿದೆ ಸೊ ಅದೇ ರೀತಿಯಾಗಿ ಗ್ರೂಪ್ ಬಿ ಕುರಿತಾಗಿ ಹೇಳಬೇಕಂದ್ರೆ ಸೊ ಕರ್ನಾಟಕ ಆಡಳಿತ ಸೇವೆಗಳು ತಹಶೀಲ್ದಾರ್ ಗ್ರೇಡ್ ಟು ಕಂದಾಯ ಇಲಾಖೆ ಅದರಲ್ಲಿ ನಾಲ್ವತ್ನಾಲ್ಕು ಪೋಸ್ಟ್ ಈ ಆರ್ ಪಿ ಸಿ ಗೆ ಮತ್ತೆ ಹೈಕೆ ವೃಂದ್ ಹೈಕ ವೃಂದಕ್ಕೆ ಆರು ಪೋಸ್ಟ್ ಗಳನ್ನ ಟೋಟಲ್ ಆಗಿ ಐವತ್ತು ಪೋಸ್ಟ್ ಗಳನ್ನ ಅದೇ ರೀತಿಯಾಗಿ ಕರ್ನಾಟಕ ವಾಣಿಜ್ಯ ತೆರಿಗೆ ಸೇವೆಗಳು ಏಳು ಆರ್ಪಿಸಿ ಮತ್ತೆ ಎಚ್ ಕೆಗೆ ಆ ಯಾವುದೇ ಹುದ್ದೆಯನ್ನ ನಿಗದಿಪಡಿಸಲಾಗಿಲ್ಲ ಸೊ ಟೋಟಲ್ ಆಗಿ ಏಳು ಹುದ್ದೆಗಳು ಕರ್ನಾಟಕ ಕಾರಾಗೃಹಗಳ ಆಡಳಿತ ಸೇವೆಗಳು ಸಹಾಯಕ ಅಧೀಕ್ಷಕರು ಕಾರಾಗೃಹಗಳ ಇಲಾಖೆ ಆರು ಪೋಸ್ಟ್ಗಳು ಕರ್ನಾಟಕ ಅಬಕಾರಿ ಸೇವೆಗಳು ಅಬಕಾರಿ ಉಪ ಅಧೀಕ್ಷಕರು ನಾಲ್ಕು ಆರ್ಪಿಸಿ ಮತ್ತೆ ಎಚ್ ಕೆಗೆ ಒಂದು ಪೋಸ್ಟ್ ಟೋಟಲ್ ಆಗಿ ಐದು ಪೋಸ್ಟ್ಗಳನ್ನ ಅದೇ ರೀತಿಯಾಗಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಸೇವೆಗಳು ಸಹಾಯಕ ನಿರ್ದೇಶಕರು ಸೊ ಅದಕ್ಕೆ ಆರ್ಪಿಸಿಗೆ ಎರಡು ಪೋಸ್ಟ್ಗಳು ಅದೇ ರೀತಿಯಾಗಿ ಕರ್ನಾಟಕ ಸಹಕಾರ ಲೆಕ್ಕ ಪರಿಶೋಧನಾ ಸೇವೆಗಳು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕರ ನಿರ್ದೇಶಕರು ಸೊ ಲೆಕ್ಕ ಪರಿಶೋಧನಾ ಇಲಾಖೆ ಇದಕ್ಕೆ ಹದಿನಾಲ್ಕು ಪೋಸ್ಟ್ಗಳನ್ನ ನಿಗದಿಪಡಿಸಲಾಗಿದೆ ಕರ್ನಾಟಕ ಕಾರ್ಮಿಕ ಸೇವೆಗಳು ಇದಕ್ಕೆ ನಾಲ್ಕು ಪೋಸ್ಟ್ಗಳನ್ನ ಅದೇ ರೀತಿಯಾಗಿ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಅದಕ್ಕೆ ಒಂಬತ್ತು ಪಿಸಿ ಮತ್ತೆ ಎಚ್ ಕೆ ಎರಡು ಪೋಸ್ಟ್ಗಳನ್ನ ಟೋಟಲ್ ಆಗಿ ಹನ್ನೊಂದು ಪೋಸ್ಟ್ಗಳನ್ನ ಇಲ್ಲಿ ಹುದ್ದೆಗಳಿಗೆ ನಿಗದಿಪಡಿಸಲಾಗಿದೆ ಇಲ್ಲಿ ಗ್ರೂಪ್ ಎ ಹುದ್ದೆಗಳಿಗೆ ಹೇಳಬೇಕಂದ್ರೆ ನಾಲ್ಕು ಆರ್ ಗೆ ಮತ್ತೆ ಎಚ್ ಕೆಗೆ ಮೂರು ಪೋಸ್ಟ್ಗಳನ್ನ ಟೋಟಲ್ ಆಗಿ ಏಳು ಪೋಸ್ಟ್ ಗಳನ್ನ ಅದೇ ರೀತಿಯಾಗಿ ಗ್ರೂಪ್ ಬಿ ಹುದ್ದೆಗಳಿಗೆ ತೊಂಬತ್ತು ಸಿ ಮತ್ತೆ ಎಚ್ ಕೆ ವೃಂದಕ್ಕೆ ಒಂಬತ್ತು ಟೋಟಲ್ ಆಗಿ ತೊಂಬತ್ತೊಂಬತ್ತು ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ಅಂದ್ರೆ ಸೊ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇರಿ ತೊಂಬತ್ನಾಲ್ಕು ಹುದ್ದೆಗಳು ಪಿ ಸಿ ಎಚ್ ಕೆಗೆ ಹನ್ನೆರಡು ಹುದ್ದೆಗಳು ಸೊ ಟೋಟಲ್ ಆಗಿ ಒಂದೂರ ಆರು ಪೋಸ್ಟ್ ಗಳನ್ನ ಗೆಜೆಟೆಡ್ ಪ್ರೊಬೆಷನರ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನ ನಿನ್ನೆಯಷ್ಟೇ ಹೊರಡಿಸಲಾಗಿದೆ ಸೊ ಇವತ್ತಿನ ಭಾಗದಲ್ಲಿ ಯಾವ ಯಾವ ಒಂದು ಪತ್ರಿಕೆಗಳು ಇರತ್ತೆ ಎಷ್ಟು ಅಂಕಗಳಿಗೆ ನಿಗದಿಪಡಿಸಲಾಗಿರತ್ತೆ ಅದೇ ರೀತಿಯಾಗಿ ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಭಾಗದಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕ ಯಾವಾಗಿಂದ ಪ್ರಾರಂಭ ಆಗತ್ತೆ ಅಂತ ಹೇಳ್ಬೇಕಂದ್ರೆ ಸೊ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತರಿಂದ ಅರ್ಜಿ ಸಲ್ಲಿಸಲು ಅದು ನಿಗದಿಪಡಿಸಲಾದ ಪ್ರಾರಂಭಿಕ ದಿನಾಂಕ ಅದೇ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂದ್ರೆ ಆರು ಮೂರು ಎರಡ್ ಸಾವಿರದ ಇಪ್ಪತ್ತು ಅಂದರೆ ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಶುಲ್ಕವನ್ನ ಪಾವತಿಸಲು ಕೊನೆಯ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತಾಗಿದೆ ಅದೇ ರೀತಿಯಾಗಿ ಈಗಾಗಲೇ ಅಧಿಸೂಚನೆಯಲ್ಲಿ ಪೂರ್ವಭಾವಿ ಪರೀಕ್ಷಾ ದಿನಾಂಕವನ್ನ ಕೂಡ ನಿಗದಿಪಡಿಸಲಾಗಿದೆ ಅದು ಯಾವುದು ಅಂದ್ರೆ ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಮುಖ್ಯ ಪರೀಕ್ಷಾ ದಿನಾಂಕವನ್ನ ಆಗಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆಸುವುದಾಗಿ ಮತ್ತೆ ಪರೀಕ್ಷಾ ದಿನಾಂಕವನ್ನ ಮುಂದಿನ ದಿನಗಳಲ್ಲಿ ತಿಳಿಸುವುದಾಗಿ ಕೂಡ ಸೊ ಕೆಪಿಎಸ್ಸಿ ವೆಬ್ಸೈಟ್ ನಲ್ಲಿ ಇದರ ಒಂದು ಮಾಹಿತಿಯನ್ನ ಕೊಡಲಾಗಿದೆ ಸೊ ಹಾಗಾದ್ರೆ ಶುಲ್ಕದ ಕುರಿತಾಗಿ ಹೇಳಬೇಕಂದ್ರೆ ಸೊ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿಗಳನ್ನ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಮೂರ್ನೂರು ರೂಪಾಯಿಗಳನ್ನ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿಗಳನ್ನ ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಎರಡು ಸೊ ಫ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಯಾವ ನಿಯಮಗಳನ್ನ ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ ಅನ್ನೋದನ್ನ ಕೂಡ ಇವಾಗ ನೋಡೋಣ ಸೊ ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್ಸ್ ಸೊ ನಿಯಮಗಳು ಎರಡ್ ಸಾವಿರದ ಹನ್ನೊಂದರಂತೆ ಪೂರ್ವಭಾವಿ ಪರೀಕ್ಷೆಯು ವಸ್ತುನಿಷ್ಠ ಮಾದರಿಯ ಎರಡು ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಗಳು ಇರುತ್ತೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಸೊ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಂತೆ ಪ್ರತಿ ಪತ್ರಿಕೆಯು ಅಂದ್ರೆ ಎರಡು ಪತ್ರಿಕೆಯು ನೂರು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಮತ್ತೆ ಪ್ರತಿ ಪತ್ರಿಕೆಯು ಗರಿಷ್ಠ ಎರಡು ಎರಡ್ ನೂರು ಅಂಕಗಳನ್ನ ಅದು ಒಳಗೊಂಡಿದೆ ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿ ಪಡಿಸಲಾಗಿದೆ ಮತ್ತೆ ಎರಡು ಪತ್ರಿಕೆಗೂ ಕೂಡ ಎರಡು ಗಂಟೆಗಳ ಕಾಲಾವಧಿಯಾಗಿದ್ದು ಎರಡು ಪತ್ರಿಕೆಗಳಿಗೆ ಟೋಟಲ್ ಆಗಿ ನಾಲ್ಕನೂರು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಹಾಗಾದ್ರೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಅನ್ನೋದನ್ನ ಡಿವೈಡ್ ಮಾಡಿ ಯಾವ ರೀತಿ ನೋಡ್ಬೋದು ಅನ್ನೋದನ್ನ ನೋಡೋಣ ಸೊ ಪ್ರಶ್ನೆ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಸೊ ಅದಕ್ಕೆ ನಿಗದಿಪಡಿಸದ ಅಂಕಗಳನ್ನ ಇವಾಗ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ರಾಷ್ಟ್ರೀಯ ಪತ್ರಿಕೆ ಒಂದರ ಕುರಿತಾಗಿ ಹೇಳಬೇಕಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಪ್ರಶ್ನೆಗಳು ಇರುತ್ತೆ ಸೊ ನಲ್ವತ್ತು ಪ್ರಶ್ನೆಗಳಿಗೆ ನಿಗದಿಪಡಿಸಿದ ಅಂಕ ಎಂಬತ್ತು ಅಂಕಗಳು ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಅದೇ ರೀತಿಯಾಗಿ ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟೀಸ್ ಅದಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಪ್ರಶ್ನೆಗಳನ್ನ ಇದು ಒಳಗೊಂಡಿರುತ್ತೆ ಸೊ ಟೋಟಲ್ ಮಾರ್ಕ್ಸ್ ಒನ್ನೂರ ಇಪ್ಪತ್ತು ಅಂದರೆ ಅರವತ್ತು ಪ್ರಶ್ನೆಗೆ ಅಂದ್ರೆ ಇಂಟು ಟೂ ಒನ್ ಟ್ವೆಂಟಿ ಮಾರ್ಕ್ಸ್ ಗಳನ್ನ ಇಲ್ಲಿ ನಿಗದಿಪಡಿಸಲಾಗಿದೆ ಪತ್ರಿಕೆ ಎರಡರ ಕುರಿತಾಗಿ ಹೇಳಬೇಕಂದ್ರೆ ಯಾವ ರೀತಿಯಾಗಿ ಇಲ್ಲಿ ಕ್ವಶನ್ಸ್ ಗಳನ್ನ ಮತ್ತೆ ಮಾರ್ಕ್ಸ್ ಗಳನ್ನ ಡಿವೈಡ್ ಮಾಡಲಾಗಿದೆ ಅಂತ ಹೇಳ್ಬೇಕಂದ್ರೆ ಸೊ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ವತ್ತು ಪ್ರಶ್ನೆಗಳು ಇರತ್ತೆ ಮತ್ತೆ ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ನಾಲ್ವತ್ತು ಪ್ರಶ್ನೆಗೆ ಎಂಬತ್ತು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಸೊ ಅದೇ ರೀತಿಯಾಗಿ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟ್ ಎಕಾಲಜಿ ಇದಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಇರುತ್ತೆ ನಿಗದಿಪಡಿಸಿದ ಅಂಕ ಅರವತ್ತು ಸೊ ಟೋಟಲ್ ಆಗಿ ಪತ್ರಿಕೆ ಒಂದಕ್ಕೆ ನೂರು ಪ್ರಶ್ನೆಗಳು ಅಂಕಗಳು ಎರಡ್ನೂರು ಅದೇ ರೀತಿಯಾಗಿ ಪತ್ರಿಕೆ ಎರಡಕ್ಕೂ ಕೂಡ ನಿಗದಿಪಡಿಸಿದ ಪ್ರಶ್ನೆಗಳು ನೂರು ನಿಗದಿಪಡಿಸಿದ ಅಂಕ ಎರಡ್ನೂರು ಈ ಪತ್ರಿಕೆ ಒಂದು ಅದರ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ಯಾವ ರೀತಿಯಾಗಿ ವಿಷಯಗಳನ್ನ ನೀವು ಅಧ್ಯಯನ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ ಸೊ ಇದ್ರಲ್ಲಿ ನಿಮ್ಗೆ ವಸ್ತುನಿಷ್ಠ ಮಾದರಿ ಇರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳನ್ನ ಪೇಪರ್ ಒಂದರಲ್ಲಿ ನೀವು ಆ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಸೊ ನೋಡಿ ಯಾವ ಯಾವ ರೀತಿಯಾದಂತಹ ಒಂದು ಅಹ್ ಅಧ್ಯಯನ ಮಾಡ್ಬೇಕಂತ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು ಮಾನವಿಕ ಶಾಸ್ತ್ರ ಅಂದರೆ ಭಾರತದ ಇತಿಹಾಸ ಕರ್ನಾಟಕವನ್ನ ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆಯನ್ನ ಸೊ ಇದರಲ್ಲಿ ನೋಡಲಾಗತ್ತೆ ಸೊ ಅದೇ ರೀತಿಯಾಗಿ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ ದೇಶದ ರಾಜಕೀಯ ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು ಬಡತನ ನಿರ್ಮೂಲನೆ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಇದು ಪ್ರಶ್ನೆ ಪತ್ರಿಕೆ ಒಂದು ಅಂದ್ರೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಮಾಹಿತಿ ಇವಾಗ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಮಾಹಿತಿಯನ್ನ ನೋಡ್ಬೇಕಂದ್ರೆ ಪತ್ರಿಕೆ ಎರಡರಲ್ಲಿ ಯಾವ ಯಾವ ವಿಷಯಗಳನ್ನ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಅದರಲ್ಲಿ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ ಪರಿಸರ ವಿಜ್ಞಾನ ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇವನ್ನ ಒಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನ ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು ಅವಲೋಕನೆಗಳು ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳು ಸೊ ಅದೇ ರೀತಿಯಾಗಿ ಸಾಮಾನ್ಯ ಮನೋಸಾಮರ್ಥ್ಯದಲ್ಲಿ ಮನೋಶಕ್ತಿ ಗ್ರಹಿಸುವಿಕೆ ತಾರ್ಕಿಕ ಪ್ರತಿಪಾದನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ನಿರ್ಧಾರ ತೆಗೆದುಕೊಳ್ಳುವಿಕೆ ಸಮಸ್ಯೆ ಬಿಡಿಸುವಿಕೆ ಮೂಲ ಗಣಿತ ಜ್ಞಾನ ಅದೇ ರೀತಿಯಾಗಿ ದತ್ತಾಂಶಗಳ ವ್ಯಾಖ್ಯಾನ ಸೊ ಇದೆಲ್ಲವನ್ನ ಇದು ಒಳಗೊಂಡಿರುತ್ತೆ ಸೊ ಟೋಟಲ್ ಆಗಿ ಈ ನಕ್ಷೆ ರೇಖಾಚಿತ್ರಗಳು ಹತ್ತನೆಯ ತರಗತಿ ಸೊ ಆ ಒಂದು ಪರೀಕ್ಷೆ ಮಟ್ಟದಲ್ಲಿ ಇರತ್ತೆ ಓಕೆ ಸೊ ಹಾಗಾದ್ರೆ ಇಷ್ಟೆಲ್ಲ ಈ ಪತ್ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡರ ಕುರಿತಾದ ಮಾಹಿತಿ ಇನ್ನೊಂದು ತುಂಬಾನೇ ಪ್ರಮುಖವಾದ ವಿಷಯ ಏನಂದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಸೊ ಒಂದು ತಪ್ಪಾದ ಅಂಕ ಒಂದು ಉತ್ತರಕ್ಕೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನ ಕಡಿತಗೊಳಿಸಲಾಗತ್ತೆ ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ನಾವು ಏನ್ ಮಾಡ್ಬೇಕು ಅಂದ್ರೆ ಆನ್ಸರ್ ಗಳನ್ನ ಟಿಕ್ ಮಾಡಬೇಕು ಅದೇ ರೀತಿಯಾಗಿ ಒಂದು ಪ್ರಶ್ನೆಗೆ ಎರಡು ಆನ್ಸರ್ ಗಳನ್ನ ಕೊಟ್ಟರು ಕೂಡ ಆ ಒಂದು ಅಂಕಗಳನ್ನ ಏನು ಪರಿಗಣಿಸಲಾಗುವುದಿಲ್ಲ ಸೊ ಅದಕ್ಕೋಸ್ಕರ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಕೆ ಎಸ್ ಪರೀಕ್ಷೆಗೆ ಪುಸ್ತಕಗಳ ಪಟ್ಟಿಯನ್ನ ಇವತ್ತಿನ ಭಾಗದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಯಾವ ಯಾವ ಪುಸ್ತಕಗಳನ್ನ ರೆಫರ್ ಮಾಡಿದ್ರೆ ನೀವು ಖಂಡಿತ ಈ ಒಂದು ಯಶಸ್ಸನ್ನ ಕಾಣ್ಬಹುದು ಅನ್ನೋದನ್ನ ನಾನು ಇವತ್ತಿನ ಭಾಗದಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡಿ ಮೊದಲನೇದು ಇತಿಹಾಸ ವಿಷಯದ ಪುಸ್ತಕಗಳು ಮೊದಲು ಕನ್ನಡ ಮಾಧ್ಯಮ ಆಮೇಲೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇದಾರಲ್ಲ ಈ ಒಂದು ಸ್ಟೇಟ್ ಸಿಲಬಸ್ ಇರತ್ತಲ್ಲ ಕರ್ನಾಟಕದ ಸ್ಟೇಟ್ ಸಿಲಬಸ್ ಅದಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಹನ್ನೆರಡನೆಯ ತರಗತಿಯ ಇತಿಹಾಸ ಪುಸ್ತಕಗಳನ್ನ ಅವರು ಓದ್ಬೇಕಾಗತ್ತೆ ಬೇಸಿಕ್ ಫೌಂಡೇಶನ್ಗೋಸ್ಕರ ಆಮೇಲೆ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಭಾರತದ ಇತಿಹಾಸ ಡಾಕ್ಟರ್ ಕೆ ಸದಾಶಿವ ಅವರ ಪುಸ್ತಕ ಸಮಗ್ರ ಕರ್ನಾಟಕ ಇತಿಹಾಸ ಫಾಲಾಕ್ಷ ಕರ್ನಾಟಕ ಕೈಗನ್ನಡಿ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕ ಮತ್ತೆ ಕರ್ನಾಟಕ ಕೈಪಿಡಿ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪುಸ್ತಕಗಳು ಆಗಿದೆ ಸೊ ಅದೇ ರೀತಿಯಾಗಿ ಹೆಚ್ಚಿನ ಓದಿಗಾಗಿ ನೀವು ಸಮಗ್ರ ಭಾರತದ ಇತಿಹಾಸ ಭಾಗ ಒಂದು ಮತ್ತೆ ಎರಡು ಕೆ ಎನ್ ಎ ಅವರು ಬರೆದದ್ದು ಇನ್ನೊಂದೇನಂದ್ರೆ ಸೊ ಕರ್ನಾಟಕ ಏಕೀಕರಣ ಇತಿಹಾಸ ಇದೆ ಅಲ್ಲ ಎಚ್ ಎಸ್ ಗೋಪಾಲ್ ರಾವ್ ಅವರದು ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸ್ವತಂತ್ರ ಗಂಗೆಯ ಸಾವಿರ ತೊರೆಗಳು ಚ ನ ಶಂಕರರಾವ್ ಅವರ ಪುಸ್ತಕಗಳು ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಉತ್ತಮವಾಗಿ ಇಲ್ಲಿ ಏನು ಅಧ್ಯಯನ ಸಾಮಗ್ರಿಗಳನ್ನ ನೀವು ಪಡ್ಕೋಬಹುದು ಸೊ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡ್ತಾ ಇರೋರಿಗೆ ಬೇಕಾಗಿರುವಂತಹ ಒಂದು ಸ್ಟಡಿ ಮೆಟೀರಿಯಲ್ಸ್ ಯಾವ್ದಾದ್ರು ಅಂತ ಹೇಳ್ಬೇಕಂದ್ರೆ ಸೊ ಅವ್ರೇನ್ ಮಾಡ್ಬೇಕು ಅಂದ್ರೆ ಓಲ್ಡ್ ಎನ್ ಸಿ ಆರ್ ಟಿ ಬುಕ್ಸ್ ಗಳನ್ನ ಅಂದ್ರೆ ಏನ್ಸಿಯಂಟ್ ಮತ್ತೆ ಮಿಡಿವಲ್ ಹಿಸ್ಟ್ರಿ ಓಲ್ಡ್ ಎನ್ ಸಿ ಆರ್ ಟಿ ಬುಕ್ ಗಳನ್ನ ಅವರು ರೆಫರ್ ಮಾಡ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಲೆವೆಂತ್ ಅಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಹಿಸ್ಟ್ರಿಯನ್ನ ಓದ್ಬೇಕಾಗತ್ತೆ ಮತ್ತೆ ತಮಿಳ್ನಾಡು ಬೋರ್ಡ್ ಹಿಸ್ಟ್ರಿ ಸೊ ಯಾವ ಯಾವ್ದು ಒಂಬತ್ತನೆಯ ತರಗತಿಯ ತಮಿಳ್ನಾಡು ಬೋರ್ಡ್ ಹಿಸ್ಟ್ರಿ ಬುಕ್ ಅನ್ನ ರೆಫರ್ ಮಾಡ್ಬೇಕಾಗತ್ತೆ ನಿಯೋಸ್ ಆರ್ಟ್ ಅಂಡ್ ಕಲ್ಚರ್ ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ನಿತಿನ್ ಸಿಂಘಾನಿಯಾ ಬರದಂತಹ ಪುಸ್ತಕ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಮಾಡರ್ನ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಬಿಪಿನ್ ಚಂದ್ರ ಅವರ ಪುಸ್ತಕ ತುಂಬಾನೇ ಚೆನ್ನಾಗಿ ಅಲ್ಲಿ ವಿವರಣೆಗಳನ್ನ ನೀಡಲಾಗಿದೆ ಮತ್ತೆ ಹೆಚ್ಚಿನ ಓದಿಗಾಗಿ ನೀವೇನ್ ಮಾಡಬಹುದು ಅ ಬ್ರೀಫ್ ಅ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವರದು ಮತ್ತೆ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬಿಪಿನ್ ಚಂದ್ರ ಅವರ ಪುಸ್ತಕ ಈ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಪ್ರಮುಖವಾದ ಪುಸ್ತಕಗಳು ಆಗಿದೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪುಸ್ತಕಗಳ ಕುರಿತಾಗಿ ಹೇಳ್ಬೇಕಂದ್ರೆ ಸೊ ಭಾರತದ ಸಂವಿಧಾನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸೊ ಭಾರತದ ಸಂವಿಧಾನ ಮತ್ತು ರಾಜಕೀಯ ಪಿ ಎಸ್ ಗಂಗಾಧರ್ ಅವರು ಬರೆದಂತದ್ದು ಮತ್ತೆ ಸುಭಾಷ್ ಕಶ್ಯಪ್ ಅವರ ಪುಸ್ತಕ ಕೂಡ ತುಂಬಾನೇ ಸೊಗಸಾಗಿ ಅಲ್ಲಿ ನಿಂದ ಎಷ್ಟೋ ಟ್ರಾನ್ಸ್ಲೇಟ್ ಮಾಡಿರುವಂತಹ ಒಂದು ಪುಸ್ತಕ ಅಂತ ಹೇಳ್ಬಹುದು ಸುಭಾಷ್ ಕಶ್ಯಪ್ ಅವರ ಈ ಒಂದು ಭಾರತದ ಸಂವಿಧಾನದ ಪುಸ್ತಕ ಮತ್ತೆ ಕೆ ಎಂ ಸುರೇಶ್ ಅವರ ಪುಸ್ತಕ ಕೂಡ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತುಂಬಾನೇ ಅಹ್ ಉಪಯುಕ್ತವಾದಂತಹ ಪುಸ್ತಕ ಅಂತ ಹೇಳ್ಬಹುದು ಸೊ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಸೊ ಒಂಬತ್ ಒಂಬತ್ತರಿಂದ ಹನ್ನೊಂದನೆಯ ತರಗತಿಯ ಈ ಒಂದು ಭಾರತದ ಸಂವಿಧಾನದ ಎನ್ ಸಿಆರ್ಡಿ ಬುಕ್ ಗಳನ್ನ ನೀವು ಓದ್ಬೋದು ಮತ್ತೆ ಇಂಗ್ಲಿಷ್ ನವ್ರಿಗೆ ಲಕ್ಷ್ಮೀಕಾಂತ್ ಅವರ ಇಂಡಿಯನ್ ಪಾಲಿಟಿ ಬುಕ್ ಇದೆ ಅಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅದು ನಿಮ್ಮ ಒಂದು ಏನು ಇಂಗ್ಲಿಷ್ ಮಾಧ್ಯಮದವರಿಗೆ ಅಹ್ ಎಲ್ಲಾ ಒಂದು ಹಂತದಲ್ಲಿ ಅದು ನಿಮಗೆ ಹೆಲ್ಪ್ ಅನ್ನ ಮಾಡುತ್ತೆ ಸೊ ಅದೇ ರೀತಿಯಾಗಿ ಡಿಡಿ ಡಿ ಬಾಸು ಅವರ ಪುಸ್ತಕ ಕೂಡ ಇಂಗ್ಲಿಷ್ ನಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ತುಂಬಾನೇ ಉಪಯುಕ್ತ ಆಗಿದೆ ಸೊ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ ಆರರಿಂದ ಹನ್ನೆರಡನೆಯ ತರಗತಿಯ ಈ ಒಂದು ಸ್ಟೇಟ್ ಸಿಲೆಬಸ್ ಗಳನ್ನ ಅವರು ರೆಫರ್ ಮಾಡ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಈ ಕರ್ನಾಟಕ ಭಾರತ ಮತ್ತು ಪ್ರಾಕೃತಿಕ ಭೂಗೋಳ ಸೊ ಡಾಕ್ಟರ್ ರಂಗನಾಥ್ ಅವರ ಮೂರು ಪುಸ್ತಕಗಳು ಲಭ್ಯ ಆಗತ್ತೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ ಮೂರು ಪುಸ್ತಕಗಳನ್ನ ರೆಫರ್ ಮಾಡಿದ್ರೆ ನೀವು ಏನು ಅಂಕಗಳನ್ನ ಗಳಿಸೋದ್ರಲ್ಲಿ ಯಶಸ್ಸನ್ನ ಪಡ್ಕೋಬಹುದಾಗಿದೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆರರಿಂದ ಹನ್ನೆರಡನೆಯ ತರಗತಿಯ ಎನ್ ಸಿ ಆರ್ ಟಿ ಗಳನ್ನ ಖಂಡಿತವಾಗಿ ರೆಫರ್ ಮಾಡಿ ಅದೇ ರೀತಿಯಾಗಿ ಸರ್ಟಿಫಿಕೇಟ್ ಫಿಸಿಕಲ್ ಅಂಡ್ ಹ್ಯೂಮನ್ ಜಿಯೋಗ್ರಫಿ ಇದೆ ಗೋ ಚಾಂಗ್ ಲಿಯೋಂಗ್ ಅವ್ರದ್ದು ಅದು ಕೂಡ ತುಂಬಾನೇ ಚೆನ್ನಾಗಾಗಿದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಆಗಿರ್ಲಿ ಅದೇ ರೀತಿಯಾಗಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಆಗಿರ್ಲಿ ಮ್ಯಾಪ್ ಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕು ಅಂದ್ರೆ ಓರಿಯಂಟ್ ಲಾಂಗ್ ಮ್ಯಾನ್ ಅಟ್ಲಾಸ್ ಅನ್ನ ಅಥವಾ ಆಕ್ಸ್ಫರ್ಡ್ ಅಟ್ಲಾಸ್ ಅನ್ನ ನೀವು ರೆಫರ್ ಮಾಡಲೇಬೇಕಾಗತ್ತೆ ಸೊ ಎರಡರಲ್ಲಿ ಒಂದಾದ್ರೂ ಮ್ಯಾಪ್ ಬುಕ್ ಅನ್ನ ನೀವು ರೆಫರ್ ಮಾಡಬೇಕು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಅದೇ ರೀತಿಯಾಗಿ ಪರಿಸರ ವಿಜ್ಞಾನ ಮತ್ತು ಪರಿಸರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಪಿ ವಿ ಭೈರಪ್ಪ ಆರ್ ಎಸ್ ಜೈಸ್ ಪಬ್ಲಿಕೇಶನ್ ಅವರ ಈ ಒಂದು ಪರಿಸರ ವಿಜ್ಞಾನ ಮತ್ತು ಪರಿಸರ ಪುಸ್ತಕ ಇದೆ ಅಲ್ಲ ಪಿ ವಿ ಭೈರಪ್ಪ ಅವರದು ಅದು ತುಂಬಾನೇ ನೀಟಾಗಿ ಎಲ್ಲಾ ವಿವರಣೆಗಳನ್ನ ಒಳಗೊಂಡಂತಹ ಪುಸ್ತಕ ಆಗಿದೆ ಸೊ ಅದನ್ನ ನೀವು ರೆಫರ್ ಮಾಡಿದ್ರೆ ಸೊ ತುಂಬಾನೇ ಹೆಲ್ಪ್ ಆಗತ್ತೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಗೆ ಸಂಬಂಧಪಟ್ಟಂತೆ ಲೆವೆಂತ್ ಅಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಗಳನ್ನ ರೆಫರ್ ಮಾಡಬೇಕು ಅದೇ ರೀತಿಯಾಗಿ ಐ ಸಿ ಎಸ್ ಸಿ ಎನ್ವಿರಾನ್ಮೆಂಟಲ್ ಎಜುಕೇಶನ್ ನೈನ್ತ್ ಅಂಡ್ ಟೆಂತ್ ಟೆಕ್ಸ್ಟ್ ಬುಕ್ ಗಳನ್ನ ಎಕಾಲಜಿ ಅಂಡ್ ಎನ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಇಂಡಿಯಾ ಇಯರ್ ಬುಕ್ ಅನ್ನ ಮತ್ತೆ ಶಂಕರ್ ಐ ಎಸ್ ಎನ್ವೈರ್ಮೆಂಟ್ ಬುಕ್ ಇದೆ ಅಲ್ಲ ಅದು ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಪುಸ್ತಕಗಳು ಅಂದ್ರೆ ಸ್ಟೇಟ್ ಸಿಲಬಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಬುಕ್ಸ್ ಗಳು ಇರತ್ತಲ್ಲ ಆರರಿಂದ ಹತ್ತನೆಯ ತರಗತಿಯ ಬುಕ್ಸ್ ಗಳನ್ನ ರೆಫರ್ ಮಾಡಿ ಅದೇ ರೀತಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಜಿ ಹರಿಪ್ರಸಾದ್ ಅವರು ಬರೆದಂತಹ ಪುಸ್ತಕ ತುಂಬಾನೇ ಸೊಗಸಾಗಿದೆ ಮತ್ತೆ ಎಸ್ ಎಂ ವಿ ಗೋಲ್ಡ್ ಪ್ರಕಾಶನ್ ಇದೆ ಅಲ್ಲ ಅದು ಕೂಡ ತುಂಬಾನೇ ವಿವರಣಾತ್ಮಕವಾಗಿ ಕೆಎಸ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಅದರಲ್ಲಿ ವಿವರಣೆಗಳನ್ನ ನೀಡಲಾಗಿದೆ ಮತ್ತೆ ಜ್ಞಾನ ವಿಜ್ಞಾನ ಕೋಶ ನವ ಕರ್ನಾಟಕ ಪ್ರಕಾಶನ್ ಇದೆ ಅದು ನಿಮ್ಮ ಒಂದು ಹೆಚ್ಚಿನ ಮಾಹಿತಿಗೋಸ್ಕರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆರರಿಂದ ಹತ್ತನೆಯ ತರಗತಿಯ ಎನ್ ಸಿ ಆರ್ ಟಿ ಸೈನ್ಸ್ ಬುಕ್ ಅನ್ನ ರೆಫರ್ ಮಾಡಿ ಅದು ನಿಮ್ಗೆ ಬೇಸಿಕ್ ಫೌಂಡೇಶನ್ ಅನ್ನ ಕೊಡತ್ತೆ ಅದೇ ರೀತಿಯಾಗಿ ಸೈನ್ಸ್ ರಿಪೋರ್ಟರ್ ಮ್ಯಾಗ್ಝಿನ್ ಅನ್ನ ಕೂಡ ನೀವು ರೆಫರ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಸೊ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಈ ಒಂದು ಸ್ಟೇಟ್ ಸಿಲಬಸ್ ಇರುತ್ತಲ್ಲ ಸೊ ಸ್ಟೇಟ್ ಸಿಲಬಸ್ ನಲ್ಲಿ ಹನ್ನೊಂದನೆಯ ಹನ್ನೊಂದನೆಯ ತರಗತಿ ಮತ್ತು ಹನ್ನೆರಡನೆಯ ತರಗತಿಯ ಎಕನಾಮಿಕ್ಸ್ ಪುಸ್ತಕಗಳನ್ನ ರೆಫರ್ ಮಾಡಿ ಅದೇ ರೀತಿಯಾಗಿ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಎಚ್ ಆರ್ ಕೆ ಅವರ ಪುಸ್ತಕ ಮತ್ತೆ ಗರಣಿ ಕೃಷ್ಣಮೂರ್ತಿ ಅವರ ಪುಸ್ತಕ ಮತ್ತೆ ನೇತಿ ಸೋಮಶೇಖರ್ ಅವರ ಪುಸ್ತಕ ತುಂಬಾನೇ ಮಹತ್ವದಾಗದ್ದು ಸೊ ಯಾವ ರೀತಿಯಾಗಿ ನಾನು ಇಲ್ಲಿ ರ್ಯಾಂಕಿಂಗ್ ಅನ್ನ ಕೊಟ್ಟಿದ್ದೇನಲ್ಲ ಅಂದ್ರೆ ಅಥವಾ ಅಥವಾ ಅಂತ ಬಂದಿದೆ ಅಲ್ಲ ಸೊ ಅದು ಮೊದಲು ಯಾವ್ದು ಪ್ರಿಫರ್ ಮಾಡಬೇಕು ಅನ್ನೋದಕ್ಕೆ ಇದು ಅಥವಾ ಅಥವಾ ಅಂತ ಬಳಸಿದ್ದೀನಿ ಸೊ ಮೊದಲನೇ ಪ್ರಿಫರೆನ್ಸ್ ಇದೆ ಅಲ್ಲ ಎಚ್ ಆರ್ ಕೊಡಿ ತುಂಬಾನೇ ಸೊಗಸಾಗಿ ವಿವರಣಾತ್ಮಕವಾಗಿ ಭಾರತದ ಆರ್ಥಿಕತೆ ಕುರಿತಾಗಿ ವಿವರಣೆಗಳನ್ನ ಅದರಲ್ಲಿ ನೀಡಲಾಗಿದೆ ಇನ್ನೊಂದೇನಂದ್ರೆ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಂದು ಗವರ್ಮೆಂಟ್ ಪಬ್ಲಿಕೇಶನ್ ಇದೆ ಅಲ್ಲ ಅದನ್ನ ಮಾತ್ರ ಖಂಡಿತ ರೆಫರ್ ಮಾಡಲೇಬೇಕು ಯಾಕಂದ್ರೆ ಅದರಿಂದ ಹಲವಾರು ಪ್ರಶ್ನೆಗಳು ಕೇಳಲಾಗತ್ತೆ ಪ್ರತಿ ವರ್ಷ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಇದರಲ್ಲ ಲೆವೆಂತ್ ಅಂಡ್ ಟ್ವೆಲ್ತ್ ಎನ್ ಮತ್ತೆ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ದತ್ ಅಂಡ್ ಸುಂದರಂ ಅವರ ಪುಸ್ತಕ ಮತ್ತೆ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ರಮೇಶ್ ಸಿಂಗ್ ಅವರ ಪುಸ್ತಕ ಇದೆಯಲ್ಲ ಅದನ್ನ ನೀವು ರೆಫರ್ ಮಾಡಬಹುದು ರಮೇಶ್ ಸಿಂಗ್ ಅವರ ಪುಸ್ತಕ ಇದೆಯಲ್ಲ ಸ್ವಲ್ಪ ಡೀಟೇಲ್ ಆಗಿ ಇರುತ್ತೆ ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಆಯ್ದ ಭಾಗಗಳನ್ನ ನೋಡ್ಕೊಂಡು ಆ ಒಂದು ಬುಕ್ ಅನ್ನ ಬೇಕಾದ್ರೆ ನೀವು ರೆಫರ್ ಮಾಡಬಹುದು ಯಾಕಂದ್ರೆ ಅದು ಐ ಎ ಎಸ್ ಲೆವೆಲ್ ಗೆ ಇರೋದ್ರಿಂದ ಸ್ವಲ್ಪ ಡೀಪ್ ಆಗಿ ಅಲ್ಲಿ ವಿವರಣೆಗಳನ್ನ ನೀಡಲಾಗಿದೆ ಸೊ ಇದನ್ನ ನೋಡಿ ಕನ್ನಡ ಮತ್ತು ಹಿಂದಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ರೆಫರ್ ಮಾಡಬಹುದು ಸೊ ಮ್ಯಾಗ್ಝಿನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂದ್ರೆ ಪ್ರಜಾವಾಣಿ ದಿನಪತ್ರಿಕೆಯನ್ನ ಓದ್ಲೇಬೇಕಾಗತ್ತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲಿಷ್ ವಿದ್ಯಾರ್ಥಿಗಳು ಇದಾರಲ್ಲ ದ ಹಿಂದೂ ದ ಹಿಂದೂ ಆ ಒಂದು ನ್ಯೂಸ್ ಪೇಪರ್ ಅನ್ನ ನೀವು ರೆಫರ್ ಮಾಡ್ಬೇಕು ಮತ್ತೆ ಭಾರತ ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅದು ಮ್ಯಾಂಡೇಟರಿ ಆಗಿದೆ ಅದನ್ನ ನೀವು ರೆಫರ್ ಮಾಡಲೇಬೇಕು ಯೋಜನಾ ಮಂತ್ಲಿ ಮ್ಯಾಗ್ಝಿನ್ ಬರುತ್ತೆ ಮತ್ತೆ ಮೆಂಟಲ್ ಎಬಿಲಿಟಿಗೆ ಆರ್ ಎಸ್ ಅಗರ್ವಾಲ್ ಅವರ ಪುಸ್ತಕ ತುಂಬಾನೇ ಚೆನ್ನಾಗಿದೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೊ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒಂದ್ ವೇಳೆ ಸಾಧ್ಯ ಆದ್ರೆ ಅದನ್ನ ರೆಫರ್ ಮಾಡಿದ್ರೆ ಒಳ್ಳೇದು ಮತ್ತೆ ಅಮೂಲ್ಯ ಗಣಿತ ಅಮೂಲ್ಯ ಗಣಿತ ಅಂತ ಇದೆ ಕನ್ನಡದಲ್ಲಿ ಸಿದ್ದೇಶ್ವರ್ ಪಬ್ಲಿಕೇಶನ್ ಅವ್ರದ್ದು ಬೇಕಾದ್ರೆ ಅದನ್ನ ರೆಫರ್ ಮಾಡ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಎನ್ ಹಾಲಪ್ಪ ಅವರ ಪುಸ್ತಕ ಇದೆ ಅಲ್ಲ ಅದು ತುಂಬಾನೇ ವಿವರಣಾತ್ಮಕವಾಗಿ ಚೆನ್ನಾಗಿ ನೀಡಲಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ನೈತಿಕತೆ ಸಮಗ್ರತೆ ಅಭಿಕ್ಷಮತೆ ಪರಶುರಾಮ್ ಪ ಕಟ್ಟಿಮನಿ ಅವರ ಒಂದು ಪುಸ್ತಕ ಇದೆ ಅದನ್ನ ರೆಫರ್ ಮಾಡ್ಕೊಳ್ಳಿ ಅದು ಕೂಡ ತುಂಬಾನೇ ಚೆನ್ನಾಗಿ ಈ ಎಥಿಕ್ಸ್ಗೆ ನಿಮ್ಗೆ ಹೆಲ್ಪ್ ಮಾಡತ್ತೆ ಓಕೆ ಸೊ ಇದಿಷ್ಟು ನೋಡಿ ಈ ಒಂದು ಆ ಗೆಜೆಟೆಡ್ ಗೆ ಸಂಬಂಧಪಟ್ಟಂತೆ ನೀವು ರೆಫರ್ ಮಾಡಬೇಕಾದಂತಹ ಒಂದು ಪುಸ್ತಕಗಳು ಇದೆ ಅದೇ ರೀತಿಯಾಗಿ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅಕಾಡೆಮಿಯಲ್ಲಿಯೂ ಕೂಡ ನಾವು ಕೆ ಎಸ್ ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಇದೆ ಅಲ್ಲ ಇಲ್ಲಿಯೂ ಕೂಡ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡುವ ಮೂಲಕ ನೀವು ನಿಮ್ಮ ಈ ಒಂದು ಕೆ ಎಸ್ ಗೆ ನಮ್ಮ ಕಡೆಯಿಂದ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಸೊ ಇದರ ಕುರಿತಾಗಿ ನಾನು ಹೇಳ್ಬೇಕಂದ್ರೆ ಸೊ ನೋಡಿ ನನ್ನ ಹೆಸರು ಇಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿರ್ತೀನಿ ಸೊ ನಾನು ಕೆ ಎಸ್ ಎಕ್ಸಾಮ್ ನಲ್ಲಿ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನೀವು ಒಂದ್ ವೇಳೆ ಜಾಯಿನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಸೊ ಈಗಾಗ್ಲೇ ಈ ಒಂದು ಕೆ ಎಸ್ ಎಕ್ಸಾಮ್ ಗೆ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ನೀವು ಎರಡ್ ಅವರ್ ಕ್ಲಾಸ್ ಇರತ್ತೆ ಬ್ಯಾಚ್ ಕೋರ್ಸ್ ನಲ್ಲಿ ಎರಡ್ ಅವರ್ ಕ್ಲಾಸ್ ಇರತ್ತೆ ಸೊ ಡೀಪ್ ಆಗಿ ನಿಮ್ಮ ಪ್ರಿಲಿಮ್ಸ್ ಗೆ ಫುಲ್ ಪ್ರಿಪ್ರೇಷನ್ ಅನ್ನ ಮಾಡಿಸುವಂತಹ ಜವಾಬ್ದಾರಿ ನಮ್ಮದಾಗಿದೆ ಒಂದ್ ವೇಳೆ ನೀವು ಇಲ್ಲಿ ಜಾಯಿನ್ ಆದ್ರೆ ಲೈವ್ ಕ್ಲಾಸಸ್ ಗಳು ಇರುತ್ತೆ ಟೂ ಅವರ್ ಲೈವ್ ಕ್ಲಾಸ್ ಪ್ರತಿ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನೋಡಿ ಲೈವ್ ಕ್ಲಾಸ್ ಅಲ್ಲಿ ನೀವೇನ್ ಮಾಡ್ಬೋದು ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಟೆಂಡ್ ಮಾಡಬಹುದು ಕ್ಲಾಸ್ ಮುಗಿದ ತಕ್ಷಣ ಪಿ ಡಿ ಎಫ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಕ್ಲಾಸ್ ನಡೀತಿರುವಾಗ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಗಳು ಬಂದ್ರೆ ಪ್ರಶ್ನೆಗಳು ಬಂದ್ರೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ನೀವು ಅಹ್ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ ಕೂಡ ಅರೇಂಜ್ ಮಾಡಲಾಗತ್ತೆ ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ ಅದ್ರಲ್ಲಿ ಸಂಪೂರ್ಣವಾಗಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲಾ ಡೌಟ್ ಗಳನ್ನ ಅಲ್ಲಿ ಕ್ಲಿಯರ್ ಮಾಡಲಾಗತ್ತೆ ಸೊ ಅದೇ ರೀತಿಯಾಗಿ ಕ್ವಿಜ್ ಗಳನ್ನ ಮತ್ತೆ ಟೆಸ್ಟ್ ಸಿರೀಸ್ ಗಳನ್ನ ಕೂಡ ನೀವು ಇಲ್ಲಿ ಪಡ್ಕೋಬಹುದು ಸೊ ಹಾಗಾದ್ರೆ ಯಾವ ರೀತಿ ಜಾಯಿನ್ ಆಗಬೇಕು ಈ ಒಂದು ಪ್ಲಾಟ್ಫಾರ್ಮ್ಗೆ ಅದರ ಕುರಿತಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಪ್ರಮುಖವಾದ ಮಾಹಿತಿ ಅಂದ್ರೆ ಇಲ್ಲಿ ಇಪ್ಪತ್ತಾರಕ್ಕಿಂತ ಹೆಚ್ಚು ಎಜುಕೇಟರ್ ಗಳು ಕ್ಲಾಸಸ್ ಗಳನ್ನ ತಗೋತಿದ್ದಾರೆ ಸೊ ಇಪ್ಪತ್ತಾರು ಎಜುಕೇಟರ್ ಗಳು ಕೂಡ ಟಾಪ್ ಎಜುಕೇಟರ್ ಗಳು ಆಗಿದ್ದಾರೆ ಕೆ ಎಸ್ ಅನ್ನ ಇಂಟರ್ವ್ಯೂ ಲೆವೆಲ್ ವರೆಗೆ ಮತ್ತೆ ಈ ಬಾರಿ ನಮ್ಮ ಒಂದು ಈ ಅನ್ ಅಕಾಡೆಮಿ ಎಜುಕೇಟರ್ ನಲ್ಲಿ ಕೆ ಎಸ್ ಎಕ್ಸಾಮ್ ನಲ್ಲಿ ನಾಲ್ಕು ಜನ ಕ್ವಾಲಿಫೈ ಆಗಿದ್ದಾರೆ ಸೊ ಇಲ್ಲಿ ಇರುವಂತಹ ಎಜುಕೇಟರ್ ಗಳು ಇದಾರಲ್ಲ ಸೊ ಕೆ ಎಸ್ ಅನ್ನ ಇಂಟರ್ವ್ಯೂ ಲೆವೆಲ್ ವರೆಗೆ ಮತ್ತೆ ಕೆ ಎಸ್ ಅನ್ನ ಕ್ವಾಲಿಫೈ ಆಗಿರುವಂತಹ ಅಭ್ಯರ್ಥಿಗಳನ್ನ ಒಳಗೊಂಡಂತಹ ಪ್ಲಾಟ್ಫಾರ್ಮ್ ಆಗಿದೆ ಮತ್ತೆ ಅದೇ ರೀತಿಯಾಗಿ ಆರೇಳು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಂಡಂತಹ ಎಜುಕೇಟರ್ ಗಳು ಕೂಡ ಇಲ್ಲಿ ನಿಮ್ಗೆ ಲಭ್ಯ ಆಗ್ತಾರೆ ಸೊ ಹಾಗಾದ್ರೆ ಯಾವ ರೀತಿ ಜಾಯಿನ್ ಆಗ್ಬೇಕು ಸೊ ಇಲ್ಲಿ ನೋಡಿ ಲಿಂಕ್ ಇದೆ ಎಚ್ ಟಿ ಟಿ ಪಿ ಅನ್ಅಕಾಡೆಮಿ ಡಾಟ್ ಕಾಮ್ ಅಂತ ಇದೆ ಅಲ್ಲ ಈ ಲಿಂಕ್ ಅನ್ನ ನೀವೇನ್ ಮಾಡ್ಬೇಕು ಗೂಗಲ್ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ಅವಾಗ ಏನಾಗತ್ತೆ ಕರ್ನಾಟಕ ಪಿ ಸಿ ಅಂತ ಈ ರೀತಿ ಓಪನ್ ಆಗತ್ತೆ ಅದ್ರಲ್ಲಿ ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ನೋಡಿ ನೀವು ಕೆ ಎಸ್ ಎಕ್ಸಾಮ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಹಿಡ್ಕೊಂಡು ಮೇನ್ಸ್ ಹಿಡ್ಕೊಂಡು ಎಲ್ಲಾ ರೀತಿಯಾದಂತಹ ಪ್ರಿಪ್ರೇಷನ್ ಅನ್ನ ಮಾಡಿಸ್ತೀವಿ ಅದಕ್ಕೋಸ್ಕರ ಇಲ್ಲಿ ಆಫರ್ ಗಳು ಇದೆ ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಟ್ವೆಲ್ ಮಂತ್ ಅಂತ ಇದೆ ಒಂದ್ ವೇಳೆ ನೀವು ಟ್ವೆಲ್ ಮಂತ್ ತಗೊಂಡ್ರೆ ನಿಮ್ಗೆ ಈಸಿ ಆಗತ್ತೆ ಯಾಕಂದ್ರೆ ಉಳಿದ ಒಂದು ಕೋರ್ಸ್ ಗಳಿಗೆ ನಾವು ಅಹ್ ನೋಡಿದ್ರೆ ಒಂದು ವರ್ಷದ ಒಂದು ಕೋರ್ಸ್ ಇದೆ ಅಲ್ಲ ಅದು ಕಡಿಮೆ ಬೆಲೆಗೆ ಬರುತ್ತೆ ಅಂದರೆ ಒಂದು ದಿನಕ್ಕೆ ಕೇವಲ ನೀವು ಹದಿನೇಳು ರೂಪಾಯಿಗಳನ್ನ ಪೇ ಮಾಡಿದ ಹಾಗೆ ಆಗತ್ತೆ ಸೊ ಒಂದು ವರ್ಷಕ್ಕೆ ಕೇವಲ ಏಳು ಸಾವಿರ ರೂಪಾಯಿಯನ್ನ ನೀವು ಪೇ ಮಾಡ್ಬೇಕಾಗತ್ತೆ ಇದರಲ್ಲಿ ಕೆಎಸ್ ಬ್ಯಾಚ್ ಕೋರ್ಸ್ ನೊಂದಿಗೆ ಉಳಿದ ಇಪ್ಪತ್ತಾರು ಜನ ಎಜುಕೇಟರ್ ಗಳ ರೆಗ್ಯುಲರ್ ಕೋರ್ಸಸ್ ಗಳನ್ನ ಕೂಡ ನೀವು ಏನ್ ಮಾಡಬಹುದು ಇಲ್ಲಿ ಪಡ್ಕೋಬಹುದು ಪಿಡಿಎಫ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ರೆಕಾರ್ಡಿಂಗ್ಸ್ ಗಳು ಕೂಡ ಇದೆ ಜುಲೈ ನಿಂದ ಇವಾಗಿನವರೆಗೆ ಎಲ್ಲಾ ಒಂದು ಕ್ಲಾಸಸ್ ಗಳ ರೆಕಾರ್ಡಿಂಗ್ ಇದೆ ಸೊ ಒಂದು ವರ್ಷದ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗತ್ತೆ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಮೇನ್ಸ್ ಎಲ್ಲಾ ತಯಾರಿಯನ್ನ ಇಲ್ಲಿ ಮಾಡಿಸಲಾಗತ್ತೆ ಆಮೇಲೆ ನೋಡಿ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ ಅದರಲ್ಲಿ ಪ್ರಿಯಾಂಕಾ ಲೈವ್ ಅಂತ ನೀವು ಟೈಪ್ ಮಾಡಿ ಇಲ್ಲಿ ಇದೆ ನೋಡಿ ಯೂಸ್ ರೆಫರಲ್ ಕೋಡ್ ಅಂತ ಅದ್ರಲ್ಲಿ ಪ್ರಿಯಾಂಕಾ ಲೈವ್ ಅಂತ ನೀವು ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಇಲ್ಲಿ ಟೋಟಲ್ ಸೆವೆನ್ ಥೌಸಂಡ್ ಅಂತ ಬರ್ದಿದಾರಲ್ಲ ಆ ಟೋಟಲ್ ಸೆವೆನ್ ಥೌಸಂಡ್ ನಲ್ಲಿ ಟೆನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅನ್ನ ನೀವು ಪೇ ಮಾಡ್ಬೇಕಾಗತ್ತೆ ಆಮೇಲೆ ಆ ಈ ಒಂದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡ್ಬೇಕಾಗತ್ತೆ ಸೊ ನೋಡಿ ಈಗಾಗಲೇ ನೋಟಿಫಿಕೇಶನ್ ಬಂದ್ ಆಗಿದೆ ಸೊ ನೀವು ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿನೇ ನೀವು ಫೋನ್ ನನ್ನ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡುವ ಮೂಲಕ ಸೊ ಟಾಪ್ ಎಜುಕೇಟರ್ ಗಳಿಂದ ನೀವು ನಿಮ್ಮ ಪ್ರಿಲಿಮ್ಸ್ ಗೆ ಮೇನ್ಸ್ ಗೆ ತಯಾರಿಯನ್ನ ನಡೆಸಬಹುದಾಗಿದೆ ಸೊ ಆದಷ್ಟು ಬೇಗ ಜಾಯಿನ್ ಆಗಿ ಇದರ ಒಂದು ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೊಂದು ಸಮಾಧಾನದಿಂದ ಎಲ್ಲಾ ಈ ಒಂದು ಕೆ ಎಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಗೆಜೆಟೆಡ್ ಪ್ರೊಬೆಷನರ್ ಎಕ್ಸಾಮ್ ಗೆ ಸಂಬಂಧ ಸೊ ಮಾಹಿತಿಯನ್ನ ಆ ಕೇಳಿದಕ್ಕೋಸ್ಕರ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು ಸೊ ಎಕ್ಸಾಮ್ ಗೆ ಪ್ರಿಪೇರ್ ಆಗೋಣ ಅನ್ ಅಕಾಡೆಮಿ ಭಾರತದ ನಂಬರ್ ಆನ್ಲೈನ್ ಕ್ಲಾಸ್ ರೂಮ್ ಇಂದ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಇಂದ ನಾವು ಕೆಎಸ್ ಎಕ್ಸಾಮ್ ಗೆ ಪ್ರಿಪರೇಷನ್ ಅನ್ನ ಮಾಡೋಣ ಸೊ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು ಲೆಟ್ಸ್ ಕ್ರಾಕ್ ಇಟ್